ಬೆಂಗಳೂರಿನಲ್ಲಿ ಶಾಲೆ ಆರಂಭದ ಸಮಯ ಬದಲಾವಣೆ ಆಗುತ್ತಾ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ಎಸ್ಸಿಗಾಗ್ಲೇ ಟ್ರಾಫಿಕ್ ಜಾಮ್ ಹೆಚ್ಚಾಗಿರುವಂತ ಹಿನ್ನೆಲೆಯಲ್ಲಿ ಶಾಲಾ ಆರಂಭದ ಸಮಯವನ್ನ ಬದಲಾವಣೆ ಮಾಡಬೇಕು ಅನ್ನುವಂತ ಚಿಂತನೆ ನಡೆಯತಾ ಇದೆ. ವಿಸ್ತಾರ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಸುದ್ದಿ ಲಭ್ಯ ಇದೆ. ಬೆಂಗಳೂರಿನಲ್ಲಿ ಬೆಳಗ್ಗೆ ಟ್ರಾಫಿಕ್ ಜಾಮ್ ನಿಂದ ಸಾಕಷ್ಟು ಕಿರಿಕಿರಿಯನ್ನ ಅನುಭವಿಸುತ್ತಾ ಇರ್ತೀವಿ. ಹಾಗಾಗಿ ಬೆಂಗಳೂರಿನ ಶಾಲೆಗಳ ಆರಂಭದ ಸಮಯವನ್ನ ಬದಲಾವಣೆ ಮಾಡುವುದಕ್ಕೆ ಈಗ ಮುಂದಾಗಿದೆ. ಶಿಕ್ಷಣ ಇಲಾಖೆ ಶಾಲೆ ಆರಂಭದ ಸಮಯವನ್ನ ಬದಲಾವಣೆ ಮಾಡುವುದಕ್ಕೆ ಸರ್ಕಾರ ಪ್ಲಾನ್ ಅನ್ನು ಮಾಡ್ಕೊಂಡಿದೆ. ಅಕ್ಟೋಬರ್ 5 ರಂದು ಬೆಳಗ್ಗೆ 11 ಗಂಟೆಗೆ ಸ್ಕೂಲ್ ಸ್ಟಾರ್ಟ್ ಬಗ್ಗೆ ಸಭೆ ಕೂಡ ನಡೆಯುತ್ತೆ. ಬೆಂಗಳೂರಿನ ಶಾಲೆಗಳ ಸಮಯ ಪರಿಷ್ಕರಣೆ ಕುರಿತು ಮೆಗಾ ಮೀಟಿಂಗ್ ಅನ್ನು ಮಾಡಲಾಗುತ್ತೆ. ಕೋರ್ಟ್ ನಿರ್ದೇಶನದಂತೆ ಸಭೆ ನಡೆಸುವುದಕ್ಕೆ ಈಗ ಶಿಕ್ಷಣ ಇಲಾಖೆ ಸಜ್ಜಾಗಿದೆ. ಸಮಗ್ರ ಶಿಕ್ಷಣ ಕರ್ನಾಟಕ ಕಚೇರಿಯಲ್ಲಿ ಈ ಮೀಟಿಂಗ್ ನಡೆಯತಾ ಇದೆ. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ನೇತೃತ್ವದಲ್ಲಿ ನಡೆಯತಾ ಇರುವಂತ ಸಭೆ ಇದು. ಈ ಸಭೆಯಲ್ಲಿ ಪ್ರಧಾನ ಕಾರ್ಯದರ್ಶಿಗಳು, ಸರ್ಕಾರಿ ಅನುದಾನಿತ ಮತ್ತು ಖಾಸಗಿ ಶಾಲೆ ಪೋಷಕರ ಸಂಘದ ಸಂಸ್ಥೆಗಳ ಪ್ರತಿನಿಧಿಗಳು ಎಲ್ಲರೂ ಕೂಡ ಭಾಗಿಯಾಗುತ್ತಾರೆ. ಹಾಗೆ ಟ್ರಾಫಿಕ್ ಪೊಲೀಸ್, ಶಾಲಾ ವಾಹನದ ಚಾಲಕರು ಕೂಡ ಭಾಗಿಯಾಗಬೇಕು ಅಂತ ಸೂಚನೆ ನೀಡಲಾಗಿದೆ. ಶಾಲಾ ವಾಹನಗಳಿಂದ ಟ್ರಾಫಿಕ್ ಸಮಸ್ಯೆ ಬಗ್ಗೆ ಹೈಕೋರ್ಟ್ ಗೆ ಪಿಐಎಲ್ ಅನ್ನು ಹಾಕಲಾಗಿತ್ತು. ಹೀಗಾಗಿ ಟ್ರಾಫಿಕ್ ದಟ್ಟಣೆ ಕಡಿಮೆ ಮಾಡುವುದಕ್ಕೆ ಹೈಕೋರ್ಟ್ ಸರ್ಕಾರಕ್ಕೆ ಸೂಚನೆಯನ್ನು ನೀಡಿತ್ತು. ಈಗ ಕೋರ್ಟ್ ಆದೇಶದಂತೆ ಎಲ್ಲರೊಂದಿಗೆ ಕೂತು ಸಭೆಯನ್ನು ನಡೆಸುವುದಕ್ಕೆ ಈಗ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಒಂದು ವೇಳೆ ಶಾಲಾ ಸಮಯ ಏನಾದರೂ ಬದಲಾವಣೆ ಆಗುತ್ತೆ ಅಂತ ಹೇಳಿದರೆ ಈಗ ಇರುವಂತ ಸಮಯಕ್ಕಿಂತ 30 ನಿಮಿಷಗಳ ಅವಧಿಯ ಬೇಗ ಅಂದ್ರೆ 30 ನಿಮಿಷ ನೀವು ಬೇಗ ಸ್ಕೂಲ್ ಗೆ ಮಕ್ಕಳನ್ನ ಕಳಿಸಬೇಕಾಗುತ್ತೆ. ಪೋಷಕರಿಗೂ ಕೂಡ ಇದೊಂದು ಟಾಸ್ಕ್ ಆಗುತ್ತೆ. ಯಾಕಂದ್ರೆ ಚಿಕ್ಕ ಚಿಕ್ಕ ಮಕ್ಕಳು ಬೇಗ ಏಳೋದೇ ಇಲ್ಲ. ಈಗ ಬೆಂಗಳೂರಿನಲ್ಲಿ ಗಮನಿಸಬಹುದು 8:45 ಅಥವಾ 8 ವರೆಗೆ ಶಾಲೆ ಆರಂಭ ಆದ್ರೆ 3:30 ಕ್ಕೆಲ್ಲ ಶಾಲೆ ಮುಗಿಯುತ್ತೆ. ಈಗ ಅದಕ್ಕಿಂತ ಬೇಗನೆ ಮಕ್ಕಳನ್ನ ಶಾಲೆಗೆ ಕಳಿಸಬೇಕಾಗುತ್ತೆ. ಏನೇ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ಅಭಿಷೇಕ್, ಈಗ ಶಾಲಾ ಸಮಯವನ್ನ ಬದಲಾವಣೆ ಮಾಡುವುದಕ್ಕೆ ಮೀಟಿಂಗ್ ಅನ್ನು ಕರೆಯಲಾಗ್ತಾ ಇದೆ. ಈ ಮೀಟಿಂಗ್ ನಲ್ಲಿ ಆ ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ. ಜೊತೆಗೆ ಶಾಲಾ ಸಮಯ ಬದಲಾವಣೆ ಆದರೆ ಕೇವಲ ಟ್ರಾಫಿಕ್ ಜಾಸ್ತಿ ಇರುವಂತ ಏರಿಯಾಗಳಲ್ಲಿ ಮಾತ್ರ ಬದಲಾವಣೆ ಆಗುತ್ತಾ ಅಥವಾ ಎಲ್ಲಾ ಶಾಲೆಗಳು ಕೂಡ ಈ ಸಮಯ ಬದಲಾವಣೆಗೆ ಒಳಗಾಗುತ್ತಾ ಹೇಗೆ? ಇಲ್ಲಿ ಗಮನಿಸಬೇಕಾಗಿರೋದ ಮೊದಲನೇ ಅಂಶ ಅಂದ್ರೆ ಸಿಲಿಕಾನ್ ಸಿಟಿಯಲ್ಲಿ ಪ್ರತಿನಿತ್ಯ ಟ್ರಾಫಿಕ್ ಬೆಳಿಗ್ಗೆ 8 ಗಂಟೆಯಿಂದ 10 ಗಂಟೆವರೆಗೂ ಪೀಕ್ ಅವರ್ ಆಗಿರುತ್ತೆ. ಅದರ ಜೊತೆ ಸಂಜೆ ವೇಳೆ ಕೂಡ ಈಗ ಸಂಜೆ ವೇಳೆ ಸುಮಾರು 4 ರಿಂದ 5 ಗಂಟೆವರೆಗೂ ಕೂಡ ಪೀಕ್ ಅವರ್ ಇರೋದ್ರಿಂದ ಶಾಲೆ ಸಮಯವನ್ನ ಬದಲಾವಣೆ ಮಾಡಬೇಕು, ಟ್ರಾಫಿಕ್ ಸಮಸ್ಯೆಗೆ ಇದಿಸಿ ಹಾಡಬೇಕು ಅಂತ ಹೈಕೋರ್ಟ್ಗೆ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅನ್ನು ಸಲ್ಲಿಸಲಾಗಿತ್ತು. ಈ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅನ್ವಯ ಕೋರ್ಟ್ ನೀಡಿರುವಂತಹ ಒಂದು ಆದೇಶದ ಪ್ರಕಾರ ಈ 5ನೇ ತಾರೀಕಿಗೆ ಸಭೆಯನ್ನ ಮಾಡಬೇಕು ಅಂತ ಈಗ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಕರೆಯನ್ನ ನೀಡಿರುವಂತದ್ದು. ಇವರು ಡಿಸ್ಕಸ್ ಮಾಡುವಂತ ಪ್ರಮುಖ ಅಂಶಗಳೇನು ಅಂದ್ರೆ ವಿದ್ಯಾರ್ಥಿಗಳನ್ನ ಅತಿ ಬೇಗಲೇ ಶಾಲೆಗೆ ಕರೆಸೋದು ಎಷ್ಟರ ಮಟ್ಟಿಗೆ ಸೂಕ್ತ, ಅವರ ಎಜುಕೇಶನ್ಗೆ ಅದರಿಂದ ಏನಾದರೂ ಇಂಪ್ಯಾಕ್ಟ್ ಆಗುತ್ತಾ, ಅವರ ಕಾನ್ಸಂಟ್ರೇಷನ್ಗೆ ಇಂಪ್ಯಾಕ್ಟ್ ಆಗುತ್ತಾ ಅನ್ನೋ ವಿಚಾರಗಳನ್ನು ಕೂಡ ಈ ಒಂದು ಮೀಟಿಂಗ್ ನಲ್ಲಿ ಡಿಸ್ಕಸ್ ಮಾಡಲಾಗುತ್ತೆ. ಅದರ ಜೊತೆಗೆ ಬೆಳಿಗ್ಗೆ 6 ಗಂಟೆ ಅಥವಾ 7 ಗಂಟೆ ಅಷ್ಟೊತ್ತಿಗೆ ಮಕ್ಕಳು ಶಾಲೆಗೆ ಬಂದು ಅವರನ್ನ 2 ಬ್ಯಾಚ್ಗಳಲ್ಲಿ ಏನಾದರೂ ಶಾಲೆಗೆ ಕರೆತಂದು ಹೋಗ್ಬೇಕಾಗುತ್ತಾ, ಇದರ ಸಾಧ್ಯ ಸಾಧ್ಯತೆಗಳನ್ನ ಮಾತನಾಡಿಸುವಂತ ಸಾಧ್ಯತೆ ಈಗ ಇರುವಂತದ್ದು. ಪೋಷಕರಾಗಿರ್ಬೋದು, ಶಿಕ್ಷಣ ಸಂಸ್ಥೆಗಳಾಗಿರ್ಬೋದು ಅಥವಾ ಈ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟ ಆಗಿರ್ಬೋದು, ಎಲ್ಲರನ್ನ ಕೂಡ ಸೇರಿಸಿ ಎಲ್ಲರ ಅಭಿಪ್ರಾಯವನ್ನ ಸಂಗ್ರಹಿಸಬೇಕಾಗತ್ತೆ. ಅದರ ಜೊತೆಗೆ ಶಿಕ್ಷಕರು ಕೂಡ ಆ ಸಮಯಕ್ಕೆ ಶಾಲೆಗೆ ಬರೋದಕ್ಕಾಗತ್ತಾ, ಇದರ ವ್ಯವಸ್ಥೆ ಯಾವ ರೀತಿ ಮಾಡಬೇಕಾಗತ್ತೆ, ಇರುವಂತಹ ಸಮಸ್ಯೆಗಳೇನು, ಇವೆಲ್ಲವನ್ನ ಕೂಡ ಆ ಒಂದು ಸಭೆಯಲ್ಲಿ ಹಂತ ಹಂತವಾಗಿ ಮಾತನಾಡಿ ಒಂದು ನಿರ್ಧಾರಕ್ಕೆ ಬರುವಂತ ಸಾಧ್ಯತೆ ಇದೆ. ಆದ್ರೆ 5ನೇ ತಾರೀಕು ನಡೆಯುವಂತ ಆ ಒಂದು ಸಭೆಯಲ್ಲಿ ನಿರ್ಧಾರ ಆವತ್ತೆ ಪ್ರಕಟವಾಗುವಂತ ನಿರೀಕ್ಷೆ ಕಡಿಮೆ ಇರೋದು, ಅದು ಇನ್ನ 5ರಿಂದ 6 ಸಭೆಗಳ ನಂತರ ಒಂದು ಪೂರ್ಣ ಪ್ರಮಾಣದ ಮಾಹಿತಿಯನ್ನ ನೀಡಿದ ನಂತರವಷ್ಟೇ ಶಾಲಾ ಸಮಯ ಬದಲಾವಣೆ ಆಗುವಂತ ಸಾಧ್ಯತೆ ಇದೆ. ಥ್ಯಾಂಕ್ ಯು ಅಭಿಷೇಕ್. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.